ಇದು ಇಡಿ ರಾಜ್ಯವೇ ತಲ್ಲಣಿಸುವಂತ ಬಿಗ್ ಬ್ರೇಕಿಂಗ್ ರಾಜ್ಯ ರಾಜಕಾರಣದ ಅತಿ ದೊಡ್ಡ ನ್ಯೂಸ್ ಇದು ನಾವು ಬ್ರೇಕ್ ಮಾಡಿದ ಮೇಲೆ ಎಲ್ಲಾ ಕಡೆ ಇದು ಬ್ರೇಕ್ ಆಗುತ್ತೆ ಇದು ರಾಜ್ಯವೇ ತಲ್ಲಣಿಸುವಂತ ಬಿಗ್ ಬ್ರೇಕಿಂಗ್ ರಾಜ್ಯ ರಾಜಕಾರಣದ ಅಂದ ಮೇಲೆ ಒಂದು ಪಕ್ಷಕ್ಕೆ ಸೀಮಿತವಾಗಿರುವಂತ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿನ ಇದು ಅಥವಾ ಬೇರೆ ಬೇರೆ ಪಕ್ಷದ ನಾಯಕರಿಗೆ ಸಂಬಂಧಪಟ್ಟಿದ್ದ ಅನ್ನೋದನ್ನ ರಿವೀಲ್ ಮಾಡ್ತೀವಿ ಮಿತ್ರ ಶತ್ರುವಾದ ಶತ್ರುವಿನ ಶತ್ರು ಮಿತ್ರರಾದ್ರು ಅಂತಾರಲ್ಲ ಹಂಗಿದು ಸುದ್ದಿ ಹೆಡ್ಡ ತೋಡಿದವರಿಗೆ ಗುಂಡಿ ತೋಡಿದಂತ ಕಥೆಯನ್ನ ಹೇಳ್ತೀವಿ ಗುಂಡಿ ತೋಡಿದ್ದು ಇಬ್ಬರು ದಿಗ್ಗಜ ನಾಯಕರು ಕೆಲವೇ ಕೆಲವು ಗಂಟೆಗಳ ಹಿಂದೆ ನಡೆದಂತ ಸೀಕ್ರೆಟ್ ಸಭೆಯ ಎಕ್ಸ್ಕ್ಲೂಸಿವ್ ಮಾಹಿತಿ ಇದು ನಿಗೂಢ ಮಾತುಕತೆಯನ್ನ ಹಾಗಾದ್ರೆ ನಡೆಸಿದ್ದು ಯಾರು ಯಾಕೆ ನಾವು ಬ್ರೇಕ್ ಮಾಡಿದ ಮೇಲೆ ಎಲ್ಲಾ ಕಡೆ ಈ ಸುದ್ದಿ ಬ್ರೇಕ್ ಆಗೋದು ಪಕ್ಕಾ ರಾಮನಗರಕ್ಕೆ ಅನುದಾನ ತಂದು ವಿರೋಧಿಗಳಿಗೆ ಟಕ್ಕರ್ ಕೊಡೋದಕ್ಕೆ ಈಗ ಡಿಸೈಡ್ ಮಾಡ್ಕೊಂಡಿದ್ದಾರೆ ಯಾರು ಹಾಗಾದ್ರೆ ಈ ಮಾಸ್ಟರ್ ಪ್ಲಾನ್ ಅನ್ನು ಮಾಡ್ಕೊಂಡಿರೋದು ಇಲ್ಲಿ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡಿಬೇಕು ಅಂತ ಹೇಳಿಬಿಟ್ಟು ಒಬ್ಬ ಮಹಾನಾಯಕ ನಿರ್ಧಾರ ಮಾಡಿ ಮತ್ತೊಬ್ಬ ಮಹಾನಾಯಕನನ್ನ ಮೀಟ್ ಮಾಡಿರೋದು ರಾಜಕಾರಣದಲ್ಲಿ ಏನು ಬೇಕಾದರೂ ಸಾಧ್ಯ ಅನ್ನೋದಕ್ಕೆ ಮತ್ತೊಂದು ಎಕ್ಸಾಂಪಲ್ ಇದು ಸಿಪಿ ಯೋಗೀಶ್ವರ್ ಮಂತ್ರಿ ಸ್ಥಾನಕ್ಕೂ ಎಚ್ ಡಿ ಕೆ ಗುನ್ನಾ ಕೊಡೋದಕ್ಕೆ ರೆಡಿಯಾಗಿದ್ದಾರೆ ಸಿಪಿ ಯೋಗೀಶ್ವರ್ಗೆ ಮಂತ್ರಿ ಸ್ಥಾನ ನೀಡದಂತೆ ಒತ್ತಡ ಹಾಕಿದ್ದಾರೆ ಇನ್ನೊಂದ್ ಕಡೆ ಎಂಎಲ್ಸಿ ಪುಟ್ಟಣ್ಣಗೂ ಕೂಡ ಮಂತ್ರಿ ಸ್ಥಾನ ಕೊಡಬೇಡಿ ಅಂತ ಒತ್ತಡವನ್ನ ಹಾಕಿದ್ದಾರೆ ಸಿಪಿ ಯೋಗೀಶ್ವರ್ ಮಂತ್ರಿ ಸ್ಥಾನಕ್ಕೆ ಎಚ್ ಡಿ ಕೆ ಗುನ್ನ ಕೊಟ್ಟಿದ್ದಾರೆ ಇನ್ನೊಂದ್ ಕಡೆ ಡಿ ಕೆ ಬ್ರದರ್ಸ್ ಚೆಕ್ ಮೇಟ್ ನೀಡೋದಕ್ಕೆ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಎಚ್ ಡಿ ಕೆ ಇಲ್ಲಿ ಯಾರು ಯಾರನ್ನ ಮೀಟ್ ಮಾಡಿದ್ರು ಅಂತ ರಿವೀಲ್ ಮಾಡ್ತಾ ಇದೀವಿ ನೋಡಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಹಾಲಿ ಸಿಎಂ ಯಡಿಯೂರಪ್ಪ ಅವರನ್ನ ಭೇಟಿ ಮಾಡಿರೋದು ಈ ಭೇಟಿಯ ಹಿಂದೆ ಹಲವಾರು ಲೆಕ್ಕಾಚಾರಗಳಿದೆ ಮೈಸೂರಿನ ಮಂಡಕಳ್ಳಿ ಏರ್ಪೋರ್ಟ್ ವಿಚಾರವಾಗೂ ಕೂಡ ಚರ್ಚೆಗಳು ಆಗಿದೆ ಅನ್ನೋದು ಗೊತ್ತಾಗಿದೆ ಆಪ್ತರಿಗೆ ಅನುಕೂಲ ಮಾಡಿಕೊಡುವಂತ ನಿಟ್ಟಲ್ಲಿ ಚರ್ಚೆ ಆಗಿದೆಯಾ ಹಾಗಾದ್ರೆ ಅನುದಾನದ ನೆಪದಲ್ಲಿ ಏರ್ಪೋರ್ಟ್ ಕೆಲಸಕ್ಕೂ ಕೂಡ ಒತ್ತನ್ನು ನೀಡಲಾಗ್ತಾ ಇದೆಯಾ ಆಪ್ತರಿಗೆ ಅನುಕೂಲ ಮಾಡಿಕೊಡೋ ಸಲುವಾಗಿನೇ ಈ ಭೇಟಿ ಆಗಿದೆ ಅಂತ ಹೇಳಲಾಗ್ತಾ ಇದೆ ಎಚ್ ಡಿ ಕೆ ಬಿ ಎಸ್ ವೈ ಭೇಟಿ ರಹಸ್ಯ ನ್ಯೂಸ್ ಏಟಿನ್ ನಲ್ಲಿ ಮಾತ್ರ ಇಲ್ಲಿ ಸಿಎಂ ಯಡಿಯೂರಪ್ಪ ಹಾಗೇನೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಭೇಟಿಯಾಗಿದ್ದಾರೆ ಯಡಿಯೂರಪ್ಪ ಕುಮಾರಸ್ವಾಮಿ ನಡುವೆ ಒನ್ ಟು ಒನ್ ಮೀಟಿಂಗ್ ಆಗಿದೆ ರಹಸ್ಯವಾಗಿ ಒಂದಿಷ್ಟು ಮಾತುಕತೆಗಳನ್ನ ಇಬ್ರು ಕೂಡ ಒನ್ ಟು ಒನ್ ಮೀಟಿಂಗ್ ನಲ್ಲಿ ಮಾಡಿಕೊಂಡಿದ್ದಾರೆ ಅಫ್ಕೋರ್ಸ್ ಯಡಿಯೂರಪ್ಪ ಮತ್ತೆ ಕುಮಾರಸ್ವಾಮಿ ಬೇರೆ ಬೇರೆ ಪಕ್ಷಕ್ಕೆ ಸೇರಿದಂತ ನಾಯಕರು ರಾಜಕೀಯ ವಲಯದಲ್ಲಿ ಈ ಒಂದು ಭೇಟಿ ಏನಿದೆ ಚರ್ಚೆ ಯಾವೆಲ್ಲ ವಿಚಾರಗಳ ಬಗ್ಗೆ ಆಗಿದೆ ಕುತೂಹಲಕ್ಕೆ ಎಡೆ ಮಾಡ್ಕೊಡ್ತಾ ಇದೆ ನಾನು ನಿಮ್ ಜೊತೆ ಇರ್ತೀನಿ ಅಂತ ಅಭಯವನ್ನ ಕೊಟ್ಟಿದ್ದಾರೆ ಎಚ್ ಡಿ ಕೆ ಅಭಯ ನೀಡುವಂತ ನೆಪದಲ್ಲಿ ಅನುದಾನಕ್ಕೆ ಮನವಿ ಮಾಡ್ಕೊಂಡಿದ್ದಾರೆ ಜೆಡಿಎಸ್ ಶಾಸಕರ ಕ್ಷೇತ್ರಗಳಲ್ಲಿ ನೀವು ಅನುದಾನ ಕೊಡಬೇಕು ಅಂತ ಬೇಡಿಕೆ ಇಟ್ಟಿದ್ದಾರೆ ರಾಮನಗರ ಚನ್ನಪಟ್ಟಣ ಕ್ಷೇತ್ರಗಳಿಗೂ ಕೂಡ ಅನುದಾನ ಕೊಡಿ ಬಾಕಿ ಉಳಿದಿರುವಂತ ಕಾಮಗಾರಿಗಳಿಗೂ ಕೂಡ ಹಣ ಕೊಡಿ ನಾನು ನಿಮ್ಮೊಂದಿಗೆ ಇರ್ತೀನಿ ಅಂತ ಯಡಿಯೂರಪ್ಪಗೆ ಎಚ್ ಡಿ ಕೆ ಹೇಳಿದಾರಂತೆ